ಎರಡನೇ ತರಗತಿಯ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇವತ್ತಿನ ತರಗತಿಯಲ್ಲಿ ಪಾಠ ಐದು ತಾರೆಯೊಡನೆ ಇದರ ಮೊದಲಿನ ಎರಡು ಅಥವಾ ಮೂರು ಈ ಮೊದಲಿನ ಎರಡು ಪದ್ಯ ಭಾಗಗಳ ಅರ್ಥವನ್ನು ತಿಳಿಯೋಣ. ಇಲ್ಲಿವರೆಗೆ ಅಂದರೆ ಮೂರು, ಒಂದು ಎರಡು ಮೂರು, ಈ ಮೂರು ಪದ್ಯ ಭಾಗಗಳ ವಿವರಣೆಯನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಿನ್ನೆ ಹೇಳಿದ ಹಾಗೆ ಕಠಿಣ ಪದಗಳ ಅರ್ಥ ಆಗಸ, ಆಕಾಶ, ಮುಗಿಲು ಸ್ಕೈ, ಜಗ ಜಗತ್ತು ವರ್ಲ್ಡ್ ಭೂಮಿ ಅಂತ ಆಗುತ್ತೆ, ಸ್ಥಾನ ಜಾಗ, ಸ್ಥಳ ಪ್ಲೇಸ್ ಇಂಗ್ಲೀಷ್ನಲ್ಲಿ ಪ್ಲೇಸ್ ಅಂತಾರೆ, ನಿತ್ಯ ಪ್ರತಿದಿನ ದಿನಾಲು ಡೈಲಿ, ತಾರೆ ಅಂದರೆ ನಕ್ಷತ್ರ, ಮಿತ್ರ ಅಂದರೆ ಸ್ನೇಹಿತ ಅಥವಾ ಗೆಳೆಯ. ಇಲ್ಲಿ ತಾರೆ ಅಂದರೆ ನಕ್ಷತ್ರ, ನಕ್ಷತ್ರ ಅಂದರೆ ಚುಕ್ಕೆ, ಆಕಾಶದಲ್ಲಿ ರಾತ್ರಿ ಹೊತ್ತು ಕಾಣುವಂತಹ ಚುಕ್ಕೆಗಳು ಅವಾಗ ನಕ್ಷತ್ರ ಅಂತ ಕರಿತೀವಿ. ನಿಚ್ಚಣಿಕೆ ಏಣಿ, ಲ್ಯಾಡರ್ ಮನೆಯನ್ನು ಮನೆಯ ಹತ್ತುವಾಗ ನಾವು ಬಳಸುವಂಥ ವಸ್ತು. ಶಾಶ್ವತ ಅಂದರೆ ಕೊನೆಯವರೆಗೂ, ಪರ್ಮನೆಂಟ್. ನೋಡೋಣ ಪಾಠ ಐದು ತಾರೆಯೊಡನೆ. ಪಾಠ ಐದು ತಾರೆಯೊಡನೆ. ಹೇ ದೊಡ್ಡ ಆಗಸದಿ ನೆಟ್ಟ ಪುಟ್ಟ ತಾರೆ, ಹೇ ದೊಡ್ಡ ಆಗಸದಿ ನೆಟ್ಟ ಪುಟ್ಟ ತಾರೆ ಅಂದರೆ ಆಕಾಶದಲ್ಲಿ ಇರುವಂತಹ ಚಿಕ್ಕದಾದಂತಹ ತಾರೆ ನಕ್ಷತ್ರ. ಇಲ್ಲಿ ಕವಿ ಹೇಳ್ತಾರೆ ಆ ನಕ್ಷತ್ರಕ್ಕೆ, ಹೇ ದೊಡ್ಡ ಆಗಸದಿ ನೆಟ್ಟ ಪುಟ್ಟ ತಾರೆ ಅಂದರೆ ಆಗಸದಲ್ಲಿ ಇರುವಂತಹ ಚಿಕ್ಕದಾದಂತಹ ಪುಟಾಣಿಯಾದಂತಹ ನಕ್ಷತ್ರವೇ, ಮುಟ್ಟು ಬಾ ಎಂದೆನ್ನ ಕರೆಯುತ್ತಿಹೆಯೋ, ನನ್ನನ್ನು ಮುಟ್ಲಿಕ್ಕೆ ಬಾ ಅಂತ ಕರೆಯುವ ಹಾಗೆ ಇದೆಯಲ್ಲ, ನೀನು ಅಷ್ಟು ಚೆನ್ನಾಗಿ ಮಿಂಚುತ್ತಾ ಇದೆಯಲ್ಲ, ಅದನ್ನು ನೋಡಿದರೆ ನೀನು ನನ್ನನ್ನು ಮುಟ್ಟು ಬಾ ಎಂದು ಕರೆಯುವ ಹಾಗಿದೆ ಅಂತ ಹೇಳ್ತಿದ್ದಾರೆ. ಮುಟ್ಟು ಬಾ ಎಂದೆನ್ನ ಕರೆಯುತ್ತಿಹೆಯೋ, ನನ್ನನ್ನು ಮುಟ್ಲಕ್ಕೆ ಬಾ ಅಂತ ಕರೀತಾ ಇದೀಯಾ ಅಂತ ಕೇಳ್ತಾರೆ. ಹಾಗೆ ಇಡೀ ಜಗದ ಕಾರ್ಯವನ್ನು ನೋಡುತ್ತಾ ಅಂದರೆ ಬಹಳಷ್ಟು ಮೇಲೆ ಇದ್ದು ಭೂಮಿ ಮೇಲೆ ಇರುವಂತಹ ಎಲ್ಲರನ್ನೂ ನೋಡುವ ಹಾಗೆ, ನಿನ್ನ ಮಿತ್ರರ ಜೊತೆಗೆ ನಲಿಯುತ್ತಿಹೆಯೋ, ನಿನ್ನ ಬೇರೆ ನಕ್ಷತ್ರಗಳು ಅಂದರೆ ಆ ನಕ್ಷತ್ರದ ಜೊತೆಗಿರುವಂತಹ ಬಹಳಷ್ಟು ಲೆಕ್ಕವಿಲ್ಲದಷ್ಟು ಚುಕ್ಕಿಗಳು ನಕ್ಷತ್ರಗಳು ಆಕಾಶದಲ್ಲಿವೆ. ಅದನ್ನು ನೋಡ್ತಾ ಕವಿ ಹೇಳ್ತಾರೆ ಇಡೀ ಜಗದ ಕಾರ್ಯವನ್ನು ನೋಡುತ್ತಾ ನಿನ್ನ ಮಿತ್ರರ ಜೊತೆಗೆ ನಲಿಯುತ್ತಿಹೆಯೋ, ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂತ ನೀನು ಅಷ್ಟು ದೂರದಿಂದ ನೋಡ್ತಾ ನೋಡ್ತಾ ನಿನ್ನ ಗೆಳೆಯರ ಜೊತೆಗೆ, ಮಿತ್ರ ಅಂದರೆ ಗೆಳೆಯರು, ನಿನ್ನ ಗೆಳೆಯರ ಜೊತೆಗೆ ಆಡ್ತಾ ಇದೆಯಾ, ಸಂತೋಷ ಪಡ್ತಾ ಇದೆಯಾ ಅಂದರೆ ನಲಿಯುತ್ತಿಹೆಯೋ. ಹಾಂ, ಇದನ್ನೆಲ್ಲ ನೋಡ್ತಾ ನಿಮ್ಮ ನಿನ್ನ ಜೊತೆ ಮಿತ್ರರ ಜೊತೆಗೆ ಇದ್ದು ಸಂತೋಷ ಪಡ್ತಾ ಇದೆಯಾ ಅಂತ ಕವಿಗಳು ಇಲ್ಲಿ ಕೇಳ್ತಾರೆ. ಇನ್ನು ಮೂರನೇದು, ಹೇಗೆ ದೊರಕಿತ್ತು ನಿನಗೆ ಆ ಸ್ಥಾನವು, ನೀನು ಅಷ್ಟು ಮೇಲಕ್ಕೆ ಹೇಗೆ ಹೋದೆ, ನಿನಗೆ ಯಾರು ಅಲ್ಲಿ ಜಾಗವನ್ನು ಕೊಟ್ಟರು, ನಿನ್ನನ್ನು ಅಲ್ಲಿಗೆ ಯಾರು ಕರ್ಕೊಂಡು ಹೋದರು, ಏನುಳಿದರೂ ಶಾಶ್ವತ ಮಾನವು, ಏನಳಿದರೂ ಶಾಶ್ವತ ಮಾನವು, ಮಾನ ಅನ್ನೋದು ಮರ್ಯಾದೆ, ನಾವು ಅವ್ರಿಗೆ ಕೊಟ್ಟಿರುವಂತಹ ಒಂದು ಸ್ಥಾನ ಮರ್ಯಾದೆ ಕೀರ್ತಿ. ಏನಳಿದರೂ ಏನೆಲ್ಲ ನಾಶವಾದರೂ ಕೂಡ ಮಾನ ಅನ್ನೋದು, ಮರ್ಯಾದೆ ಅನ್ನೋದು, ಸ್ಥಾನ ಅನ್ನೋದು ಬಹಳಷ್ಟು ಮಹತ್ವದ್ದಾಗಿದ್ದು, ಏನಳಿದರೂ ಶಾಶ್ವತ ಮಾನವು, ನೀನಲ್ಲಿಗೆ ಮುಟ್ಟಿದೆಯಲ್ಲ ನಕ್ಷತ್ರ ಆಗಿ ಆ ಸ್ಥಾನ ಬೇರೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಇಲ್ಲಿ ಭೂಮಿ ಮೇಲೆ ಏನು ನಾಶವಾದರೂ ಪರವಾಗಿಲ್ಲ, ನೀನು ಅಲ್ಲಿಯೇ ಇರ್ತೀಯ, ನಿನ್ನ ಸ್ಥಾನಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ ಮಕ್ಕಳೇ, ದೊಡ್ಡ ಆಗಸದಲ್ಲಿ ಇರುವಂತಹ ಪುಟ್ಟ ಪುಟ್ಟ ತಾರೆಗಳು, ಅವುಗಳನ್ನು ನೋಡಿದಾಗ ಅವು ನಮ್ಮನ್ನು ಮುಟ್ಟು ಬಾ ಎಂದೆನ್ನ, ನಕ್ಷತ್ರ ನಮ್ಮ ನನ್ನನ್ನು ಮುಟ್ಟು ಬಾ ಅಂತ ಕರೆಯುತ್ತಿದೆಯೇನೋ ಅಂತ ಅನಿಸುತ್ತೆ. ಹಾಗೆ ಅಷ್ಟು ದೂರದಲ್ಲಿ ಇರುವಂಥ ಚಿಕ್ಕೆಯನ್ನು ನೋಡಿದಾಗ ಅಥವಾ ನಕ್ಷತ್ರವನ್ನು ತಾರೆಯನ್ನು ನೋಡಿದಾಗ ಅದು
ಮೇಲೆ ಕುಳಿತುಕೊಂಡು ನಮ್ಮನ್ನೆಲ್ಲ ನೋಡ್ತಾ ತನ್ನ ಗೆಳೆಯರೊಂದಿಗೆ ಆಟ ಆಡುತ್ತಿದೆಯೇನೋ ಅಂತ ಅನ್ನಿಸುತ್ತೆ. ಹಾಗೆಯೇ ಅದು ಅಷ್ಟು ದೂರ ಇದ್ದದ್ದು ನಮಗೆ ಆಶ್ಚರ್ಯ ಆಗುತ್ತೆ. ಅದು ಅಲ್ಲಿ ಹೇಗೆ ಹೋಯಿತು, ಯಾರು ಮಾಡಿದರು, ಯಾರು ಕರ್ಕೊಂಡೋದ್ರು, ಅದು ಎಲ್ಲಿಂದ ಬಂತು, ಅದ್ರ ಬಗ್ಗೆ ನಮಗೆ ಆಶ್ಚರ್ಯ ಉಂಟಾಗುತ್ತೆ. ಅದಕ್ಕೆ ಕವಿ ಕೇಳ್ತಾರೆ, ಹೇಗೆ ದೊರಕಿತ್ತು ನಿನಗೆ ಆ ಸ್ಥಾನವು, ಏನಳಿದರು ಶಾಶ್ವತ ಮಾನವು. ಅಚುಕ್ಕೆ ಅನ್ನೋದಕ್ಕೆ ಒಂದು ನಾವು ಬಹಳಷ್ಟು ಮಹತ್ವವನ್ನು ಕೊಡ್ತೀವಿ. ಹಾಗಾಗಿ ಏನೆಲ್ಲ ನಾಶವಾದರೂ ಕೂಡ ಆ ನಕ್ಷತ್ರದ ಮಾನವು ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳ್ತಾರೆ. ಇನ್ನು ಇದರ ಮುಂದುವರೆದ ಇನ್ನೂ ಎರಡು ಪದ್ಯ ಭಾಗಗಳಿವೆ. ಇವುಗಳನ್ನು ನಾವು ನಾಳೆಯ ತರಗತಿಯಲ್ಲಿ ಅಥವಾ ಮುಂದಿನ ತರಗತಿಯಲ್ಲಿ ನೋಡೋಣ. ಹಾಗೆಯೇ ನೀವು ಕೂಡ ನಾನು ಹೇಳಿದಂತೆಯೇ ನೆನಪಿಸಿಕೊಂಡು ಇದನ್ನು ಒಂದು ಸಾರಿ ಓದಿ. ಗೊತ್ತಾಯ್ತಲ್ಲ ಮಕ್ಕಳೇ. ಅದೇ ರೀತಿಯಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಇವತ್ತಿನ ಓಪನ್ ಬುಕ್ ಅಸೆಸ್ಮೆಂಟನ್ನು ನಾನು ಕಳಿಸಿದ್ದೀನಿ. ಅದನ್ನು ಕೂಡ ನೀವು ಇವತ್ತು ನೀಟಾಗಿ ದುಂಡಾಗಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಧನ್ಯವಾದಗಳು.